ಎಲ್ಲರಿಗೂ ನಮಸ್ತೆ. ನಾನು ನಿಮಗೆ ಇವತ್ತು ಗುರು ಆ್ಯಪಲ್ಲಿ ಲೋನನ್ನು ಅಪ್ಲಿಕೇಶನ್ ಹಾಕೋದು ಹೇಗಂತ ಮಾಹಿತಿ ಕೊಡ್ತೀನಿ. ಸೊ ಪೂರ್ತಿಯಾಗಿ ವಿಡಿಯೋ ನೋಡಿ. ಮಾರ್ಕೆಟಲ್ಲಿ ತುಂಬ ಅಪ್ಲಿಕೇಶನ್ಗಳು ಬಂದಿದೆ. ಸೊ ಅಪ್ಲಿಕೇಶನ್ಗಳಲ್ಲಿ ತುಂಬ ಸ್ಕ್ಯಾಮ್ಗಳು ನಡೆಯುತ್ತೆ. ಸೊ ಅಂಥ ಅಪ್ಲಿಕೇಶನನ್ನು ನಾನು ಯೂಸ್ ಮಾಡಬೇಡಿ ಅಂತ. ಅಪ್ಲಿಕೇಶನ್ನ ಲಿಂಕನ್ನು ನಾನು ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಅದರಲ್ಲಿ ತ್ರೂ ಡೌನ್ಲೋಡ್ ಮಾಡ್ಕೊಳ್ಬೋದು. ಅದರ್ವೈಸ್ ನೀವು ಪ್ಲೇಸ್ಟೋರಲ್ಲಿ ಗ್ರೋ ಅಂತ ಸರ್ಚ್ ಮಾಡಿದರೆ ಅಪ್ಲಿಕೇಶನ್ ಬರುತ್ತೆ. ಸೊ ನೋಡ್ಬೋದು ನೀವು 4.2 ರಿವ್ಯೂಸ್ ಇದೆ, ಪ್ಲಸ್ 50 MB ಡೌನ್ಲೋಡ್ ಆಗಿದೆ. ಓಕೆ, ಸೊ ಅದ್ರ ತ್ರೂ ಸಹ ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ಇದರಲ್ಲಿ ಲೋನ್ ಅಪ್ಲಿಕೇಶನನ್ನು ಹೇಗೆ ಮಾಡೋದಂತ ಈ ಮುಂದೆ ವೀಡಿಯೋದಲ್ಲಿ ತಿಳ್ಕೊಳ್ಳೋಣ. ಮೊದಲಾಗಿ ನೀವು ಗ್ರೋ ಅಪ್ಲಿಕೇಶನನ್ನು ಇನ್ಸ್ಟಾಲ್ ಮಾಡಿಕೊಂಡು ನೀವು ಮೊಬೈಲ್ ನಂಬರನ್ನು ಹಾಕಿ ಲಾಗಿನ್ ಮಾಡ್ಕೊಳ್ಬೇಕು. ಸೊ ಲಾಗಿನ್ ಮಾಡ್ಕೊಂಡ ಮೇಲೆ ಇಲ್ಲಿ ಲೋನ್ಸ್ ಅಂತ ಒಂದು ಆಪ್ಷನ್ ತೋರಿಸುತ್ತೆ ನಿಮಗೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಬೇಕು. ಕ್ಲಿಕ್ ಮಾಡ್ಕೊಂಡ ಮೇಲೆ ಇಲ್ಲಿಗೆ ನಿಮಗೆ ಪ್ರೀ ಅಪ್ರೂವ್ಡ್ ಆದ ಲೋನ್ ಅಮೌಂಟನ್ನು ಶೋ ಆಗುತ್ತೆ. ಇವಾಗ ನನಗೆ 95,000 ಪ್ರೀ ಅಪ್ರೂವ್ಡ್ ಲೋನ್ ಶೋ ಆಗ್ತಾ ಇದೆ. ಸೊ ಇದನ್ನು ನಾನು ಹೇಗೆ ಕ್ಲೈಮ್ ಮಾಡ್ಕೊಳ್ಬೋದು ಅಂದರೆ ಇದನ್ನು ಹೇಗೆ ನನ್ನ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು ಅಂತ ಹೇಳಿದರೆ, ಸೊ ಜಸ್ಟ್ ಇಲ್ಲಿ ಅಪಾನ್ ಪ್ರೊಸೆಸಿಂಗ್ ಅಂತಿದ್ದೆ ನಾವು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಓಕೆ ಕೊಡಬೇಕು. ಸೊ ಕೊಟ್ಟು ಗೆಟ್ ಸ್ಟಾರ್ಟೆಡ್ ಅಂತಿದೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಬೇಕು. ಸೊ ಈಗ 95,000 ನಂಗೆ ಅಪ್ರೂವ್ ಆಗಿದೆ, ಅಷ್ಟನ್ನು ಕೂಡ ನಾನು ತೊಗೊಳ್ಬೋದು. ಅದರ್ವೈಸ್ ನಂಗೆ ಎಷ್ಟು ಬೇಕು ಅಷ್ಟನ್ನು ತೊಗೊಳ್ಬೋದು. ಸೊ ನನಗೊಂದು 20,000 ಬೇಕಾಗಿದೆ ಅರ್ಜೆಂಟಾಗಿ. ಸೊ ಅದನ್ನು 20,000 ಕ್ಲಿಕ್ ಮಾಡ್ತೀನಿ. ಇಲ್ಲ ಮಿನಿಮಮ್ ಅಮೌಂಟ್ ನನಗೆ 50,000. ಸೊ 50,000 ಕ್ಲಿಕ್ ಮಾಡಿದ್ದೀನಿ, ಇಲ್ಲಿ ಕಂಟಿನ್ಯೂ ಕೊಡ್ತಾಯಿದ್ದೀನಿ. ಸೊ ಕಂಟಿನ್ಯೂ ಕೊಟ್ಟ ಮೇಲೆ ನಿಮಗೆ ಇಲ್ಲಿ ಶೋ ಆಗುತ್ತೆ. ಸೊ ಎಷ್ಟು EMI ಕಟ್ತೀರಾ ಅಂತ ನಿಮಗೆ 4 ಮಂತಿಗೆ ಸಹ ಮಾಡ್ಕೊಳ್ಬೋದು, 14 ಮಂತಿಗೆ ಮಾಡ್ಕೊಳ್ಬೋದು, 24 ಮಂತಿಗೆ ಮಾಡ್ಕೊಳ್ಬೋದು. ಅದರ್ವೈಸ್ ನಿಮಗೆ ಎಷ್ಟು EMI ಬೇಕು, ಎಷ್ಟು ಕಟ್ಟಲಿಕ್ಕೆ ಆಗುತ್ತೆ ನಿಮಗೆ ಮಂತ್ಲಿ, ಅದನ್ನು ಕೂಡ ಕಸ್ಟಮೈಸ್ಡ್ EMIಯನ್ನು ಕೂಡ ನೀವು ಇಲ್ಲಿ ಎಷ್ಟು ಮಂತ್, 24 ಮಂತ್ವರೆಗೆ ನೀವು ಇದನ್ನು ಕಸ್ಟಮೈಸ್ಡ್ EMIಯನ್ನು ಮಾಡ್ಬೋದು. ಸೊ ಈಗ ನಾನು ಇನ್ ಕೇಸ್ ಏನಾದರೂ 24 ಮಂತ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿದರೆ ಇದರ ಇನ್ಫಾರ್ಮೇಷನ್ ಕೂಡ ಬರುತ್ತೆ, ಎಷ್ಟು ಇಂಟ್ರೆಸ್ಟ್ ಹೋಗುತ್ತೆ ಅಂತ. ಡೀಟೇಲ್ಸ್ ಅಂತಿದೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಬೇಕು. ಕ್ಲಿಕ್ ಮಾಡ್ಕೊಂಡ ಮೇಲೆ ನಿಮಗೆ ಇಲ್ಲಿ EMI ಅಮೌಂಟ್ 2,706 ಇದೆ. ಆ್ಯನ್ಯುವಲ್ ಇಂಟ್ರೆಸ್ಟ್ ರೇಟ್ ಅಂದರೆ 23% ಇದೆ. ಸೊ ಟೋಟಲ್ ಇಂಟ್ರೆಸ್ಟ್ 13,000, ಪ್ರೊಸೆಸಿಂಗ್ ಫೀಸ್ 1,000 ಹೋಗುತ್ತೆ. ಸೊ ರೀಪೇಮೆಂಟ್ ಸ್ಕೆಡ್ಯೂಲ್ ಏನಿದೆಯಲ್ಲ ನೋಡ್ಬೋದು ಇಲ್ಲಿ ಈ ಥರ ಬರುತ್ತೆ. ಸೊ 2,706 ಹಾಗೆ 24 ಕಂತು ಕಟ್ಟಬೇಕಾಗತ್ತೆ ನಿಮಗೆ. ಸೊ ಆಲ್ಮೋಸ್ಟ್ ನಿಮಗೆ ನೋಡಿ ಇಂಟ್ರೆಸ್ಟ್ ರೇಟ್ ಕೂಡ ಇಲ್ಲಿ ಕಾಣಿಸುತ್ತೆ. ಸೊ 50,000 ನಿಮಗೆ ಫಸ್ಟ್ ಮಂತಲ್ಲಿ 988 ಬರುತ್ತೆ, ಸೆಕೆಂಡ್ ಮಂತಲ್ಲಿ 988 ಬರುತ್ತೆ. ಸೊ ಮಂತ್ ಕಮ್ಮಿ ಆಗ್ತಾ ಹೋದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಅಂದರೆ ನಿಮಗೆ ಪ್ರಿನ್ಸಿಪಲ್ ಅಮೌಂಟ್ ಮೇಲೆ ಇಂಟ್ರೆಸ್ಟ್ ಆ್ಯಡ್ ಆಗಿರೋದ್ರಿಂದ ಏನಾಗುತ್ತೆ, ಆದಷ್ಟು ಜಾಸ್ತಿ ಇಂಟ್ರೆಸ್ಟ್ ಹೋಗಲ್ಲ. ಓಕೆ, ಸೊ ಏನಾಗುತ್ತೆ ಅಂತ ಹೇಳಿ ನೋಡ್ಬೋದು ನೀವು ಇಲ್ಲಿ. ಸೊ ಲಾಸ್ಟ್ ಎಂಡಲ್ಲಿ ಬರುವಾಗ ನೀವು 24 ಮಂತಲ್ಲಿ ನಿಮಗೆ ಇಂಟ್ರೆಸ್ಟ್ ಎಷ್ಟು ಬೀಳುತ್ತೆ, 51 ರುಪೀಸ್. ಓಕೆ, ಸೊ 23 ಮಂತಲ್ಲಿ ನಿಮಗೆ ಇಂಟ್ರೆಸ್ಟ್ ಎಷ್ಟು ಬೀಳುತ್ತೆ, 103 ರುಪೀಸ್. ಸೊ 22 ಮಂತಲ್ಲಿ ನೋಡಿ 154 ರುಪೀಸ್. ಸೊ ನಿಮಗೆ ಪ್ರಿನ್ಸಿಪಲ್ ಅಮೌಂಟ್ ಮೇಲೆ ಇಂಟ್ರೆಸ್ಟ್ ಇರೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮಗೆ ದೊಡ್ಡ ಇಂಟ್ರೆಸ್ಟ್ ಏನು ಹೋಗಲ್ಲ. ಓಕೆ, ಸೊ ಈಸಿಯಾಗಿ ನೀವು ಇದನ್ನು ಗೆಸ್ಟ್ ಆಟೋಪೇಯನ್ನು ಕ್ಲಿಕ್ ಮಾಡ್ಬೋದು ಅಂದರೆ ನಿಮ್ಮ ಅಕೌಂಟಲ್ಲಿ ಆಟೋಮೆಟಿಕ್ ಆಗಿ ಈ ತಾರೀಕಿಗೆ ಕಟ್ ಆಗುತ್ತೆ. ಯಾವ ತಾರೀಕು ಅಂತ ಹೇಳಿದ್ರೆ 2 ಜೂನ್ ಅಥವಾ 2 ಗೆ ಆಟೋಮೆಟಿಕ್ ಆಗಿ ಕಟ್ ಆಗ್ತಾ ಹೋಗುತ್ತೆ. ಸೊ ಈ ಅಮೌಂಟ್ ಅಕೌಂಟಲ್ಲಿ ಹಣ ಇದ್ರೆ ಆಯ್ತು. ಓಕೆ, ಸೊ ಈ ರೀತಿಯಾಗಿ ನೀವು ಲೋನನ್ನು ಅಪ್ಲೈ ಮಾಡ್ಕೊಳ್ಬೋದು. ಒಂದು ಈಸಿ ಪ್ರೊಸೆಸ್ ಇದೆ. ಸೊ ಇದನ್ನು ಆಟೋ ಪೇ ಕ್ಲಿಕ್ ಮಾಡಿದ್ರೆ ನಿಮ್ಮ ಅಕೌಂಟಿಗೆ ಹಣ ಬಂದು ಬೀಳುತ್ತೆ. ಓಕೆ, ಸೊ ಯಾವುದಾದ್ರೂ ಇನ್ನು ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ಕ್ಲಾರಿಟಿ ಕೊಡ್ತೀನಿ. ಅದರ್ವೈಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.